ಕಬ್ಬಾಳು ದೇವಿಯ ಭವ್ಯ ದಿವ್ಯ ರಮ್ಯ ಜಾತ್ರೆಯ ಕೊಂಡದ ಉತ್ಸವ ನೋಡುವುದಿದೆಯಲ್ಲ, ಅದು ಏಳೇಳು ಜನ್ಮದ ಸುಕೃತದ ಫಲವಿಶೇಷ. ಅಬ್ಬ, ಆ ಮೈ ನವಿರೇಳಿಸುವ ರುದ್ರ ಭೀಕರ ನಯನ ಮನೋಹರ ದೃಶ್ಯ ಗಂಡು ಗಲಿಗಳ ಗುಂಡಿಗೆಯನ್ನು ನಡುಗಿಸಿಬಿಡುತ್ತದೆ, ಅಬ್ಬಾ ಎಂಬ ಉದ್ಗಾರವನ್ನು ಹೊಮ್ಮಿಸಿಬಿಡುತ್ತದೆ, ಮೈಯನ್ನು ಒಂದು ಕ್ಷಣ ಅಲುಗಾಡಿಸಿಬಿಡುತ್ತದೆ. ಇಡೀ ರಾತ್ರಿ ಬಂಡಿಗಳಲ್ಲಿ ಬಂದ ಸೌದೆ ನಿಗಿ ನಿಗಿ ನಿಗಿಯಾಗಿ ಉರಿದು ತನ್ನ ಕೆನ್ನಾಲಿಗೆಯನ್ನು ನಭದೆತ್ತರಕ್ಕೆ ಚಾಚುವುದನ್ನು ನೋಡಲು ಎರಡು ಕಣ್ಣೂ ಸಾಲದು. ಒಂದು ಗುಂಡಿಗೆ ಒಂದು ಜನ್ಮ ಸಾಕೆ. ಇಷ್ಟಾದ ಮೇಲೆ ಉರಿದು ಕೆಂಡವಾದ ದಿಮ್ಮಿಗಳನ್ನು ಒಡೆದು ಥಳಥಳ ಎಂದು ಹೊಳೆಯುವ ಕೆಂಡದ ಮೇಲೆ ಮಡಿಬಟ್ಟೆ ಹಾಸಿ ಅದು ಹತ್ತಿ ಉರಿಯದೇ ಇರುವ ಸೋಜಿಗವನ್ನು ನೋಡಲು ಈ ಒಂದು ಜನ್ಮ ಸಾಕೆ. ಅದರ ಮೇಲೆ ಪೂಜಾರಪ್ಪ ದೇವಿಯನ್ನು ಮೈದುಂಬಿಸಿಕೊಂಡು ಹೂವಿನ ಮೇಲೆ ನಡೆದು ಬರುವಂತೆ ಕೊಂಡ ಹಾಯುವಾಗ ಭಕ್ತರ ಕೇಕೆ ಜಯಕಾರ ಉದ್ವೇಗ ಭಕ್ತಿಯ ಪರವಶತೆ ನೋಡಲು ಈ ಒಂದು ಅಲ್ಪ ಜನ್ಮ ಸಾಕೆ. ಇಲ್ಲ, ಅಮ್ಮನ ವೈಭವ ಪವಾಡ ಲೀಲಾ ವಿನೋದ ನೋಡಲು ಕೇಳಲು ಅದನ್ನು ಮನಸಾರೆ ಅನುಭವಿಸಲು ಸ್ವಾರ್ಥಿಯಲ್ಲದವನು ಆಸೆ ಬುರುಕನಲ್ಲದವನು ಬಯಸುವುದು ಕನಿಷ್ಠ 100 ಜನ್ಮ. ನೋಡಿ 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 ದೇವಿಯನ್ನು.